ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಸುಮಾರು 15 ವರ್ಷಗಳ ಹಿಂದೆ ಈ ಘಟನೆ ನಡೆಯಿತು. ಮೈಸೂರಿನ ಪುಷ್ಪಗಿರಿ ಎಂಬಲ್ಲಿ ಬಾಲಯೇಸುವಿನ ದೇವಾಲಯವಿದೆ. ಕೇಳಿದಿರ, ಪುಷ್ಪಗಿರಿ ಅಂತ ಇದೆ ಮೈಸೂರಲ್ಲಿ. ಅಲ್ಲಿ ವಿಚಾರಣೆ ಗುರುಗಳು ವಾರ್ಷಿಕ ಧ್ಯಾನಕೂಟವನ್ನು ಆಯೋಜನೆ ಮಾಡಿದ್ರು. ಈ ವಾರ್ಷಿಕ ಧ್ಯಾನಕೂಟಕ್ಕೆ ಬ್ರದರ್ ಮರಿರಾಜ್ ಹಾಗೂ ಅವರ ಸಂಗಡಿಗರು ಡಿವೈನ್ ಧ್ಯಾನ ಕೇಂದ್ರದಿಂದ ಪುಷ್ಪಗಿರಿಯ ಈ ಧರ್ಮ ಕೇಂದ್ರಕ್ಕೆ ಬಂದಿದ್ದರು. ಧ್ಯಾನಕೂಟ ಶುಕ್ರವಾರದಿಂದ ಭಾನುವಾರದವರೆಗೆ 3 ದಿವಸ ಇತ್ತು. ಈ ಧ್ಯಾನಕೂಟಕ್ಕೆ ಅಡುಗೆ ಮಾಡಲು ಜನರು ಬಂದಂತಹ ಎಲ್ಲ ಜನರಿಗೆ ಅಡುಗೆ ಮಾಡಲು ರಾಜು ಎಂಬ ಒಬ್ಬ ಅಕ್ರೈಸ್ತ ಅಡುಗೆ ಭಟ್ಟನನ್ನು ಅವರು ನೇಮಕ ಮಾಡಿದ್ರು. ನಮಗೆಲ್ಲ ಗೊತ್ತು, ಧ್ಯಾನಕೂಟ ಇದೇ ಶುಕ್ರವಾರ ಅಂತಂದರೆ ಅವತ್ತಷ್ಟು ಜನ ಜಾಸ್ತಿ ಇರಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಶುಕ್ರವಾರ ಜನರು ಕಮ್ಮಿ ಇದ್ರು. ಆ ಜನರ ಸಂಖ್ಯೆಗೆ ಅನುಗುಣವಾಗಿ ಈ ಅಕ್ರೈಸ್ತ ಅಡುಗೆ ಭಟ್ಟ ರಾಜು ಅಡುಗೆ ಮಾಡಿದ್ರು. ಶನಿವಾರ ಒಂದು ಸ್ವಲ್ಪ ಜನ ಜಾಸ್ತಿ ಆಗಿದ್ರು. ಅವನು ಶನಿವಾರನೂ ಕೂಡ ಜನಕ್ಕೆ ಅನುಗುಣವಾಗಿ ಅಡುಗೆ ಮಾಡಿದ್ದ. ಇನ್ನು ಭಾನುವಾರ ನೋಡಿ, ಅಯ್ಯೋ ವಾರಕ್ಕೆ ಒಂದ್ಸತಿ ಪೂಜೆಗೆ ಹೋಗಲೇಬೇಕು ಅನ್ನೋರೇನು ಇರ್ತಾರಲ್ಲ, ಹಾಗೆ ಆ ಸಂಖ್ಯೆ ಅವತ್ತು ಪುಷ್ಪಗಿರಿಯ ಆ ಧರ್ಮ ಕೇಂದ್ರದಲ್ಲಿ ಜಾಸ್ತಿ ಆಗಿತ್ತು. ಆದರೆ ಈ ಅಕ್ರೈಸ್ತ ರಾಜುವಿಗೆ ಎಷ್ಟು ಅಡುಗೆ ಮಾಡಬೇಕು ಅನ್ನೋದನ್ನು ಯಾರೂ ಹೇಳಿರಲಿಲ್ಲ. ಅವನು ಅನ್ಕೊಂಡ, ಓ ನಿನ್ನಕ್ಕಿಂತ ಸ್ವಲ್ಪ ಜಾಸ್ತಿ ಜನ ಬಂದಿರಬಹುದು, ಅದಕ್ಕೆ ಒಂಚೂರು ಅಕ್ಕಿ ಜಾಸ್ತಿ ಹಾಕೋಣ ಅಂತ ಹೇಳಿಬಿಟ್ಟು ಆ ಅಕ್ಕಿಯ ಆ ಪಾತ್ರೆ ಅನ್ನದ ಪಾತ್ರೆಯಲ್ಲಿ ಅವನು ಅಡುಗೆ ಮಾಡಿದ್ದ. ಅಷ್ಟರಲ್ಲಿ ಈ ರಾಜುವಿಗೆ ಸಹಾಯ ಮಾಡುತ್ತಿದ್ದ ಸಹಾಯಕ ಓಡಿ ಬಂದು, ಅಣ್ಣ ಅಣ್ಣ ಇವತ್ತು ಜಾಸ್ತಿ ಜನ ಬಂದ್ಬಿಟ್ಟವರೇ ಪ್ರಾರ್ಥನೆಗೆ, ನಾವು ಮಾಡಿರೋ ಅಡುಗೆ ಸಾಲದೇ ಹೋದೀತು ಅಂತ ರಾಜುಗೆ ಹೇಳಿದಾಗ, ರಾಜು ಅಯ್ಯೋ ದೇವ್ರೆ ಏನ್ ಮಾಡೋದು, ಏನ್ ಮಾಡೋದು, ನಮ್ಗೆ ಯಾರು ಹೇಳಲೇ ಇಲ್ವಲ್ಲ, ನಾನು ಅಡುಗೆ ಮಾಡ ಆಗ್ಬಿಟ್ಟಿದೆ, ನಾನು ಅನ್ನದ ಪಾತ್ರೆಯನ್ನ ನಾನು ಅನ್ನ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆಯನ್ನ ಮುಚ್ಚಿಬಿಟ್ಟು ತಟ್ಟೆಯನ್ನ ಮುಚ್ಚಿಬಿಟ್ಟು ಅದ್ರ ಮೇಲೆ ಕಲ್ಲಿಟ್ಬಿಟ್ಟು ಆಗ್ಬಿಟ್ಟಿದೆ, ನಾನು ಹೆಂಗ್ ಮಾಡಲಿ. ಅದಕ್ಕೆ ಸಹಾಯಕ ಹೇಳ್ತಾನೆ, ದೇವ್ರವ್ದೆ ಬಿಡವನ್ನ, ದೇವ್ರು ನೋಡ್ಕೊಳ್ತಾನೆ. ಇನ್ನೇನು ಅವ್ರ ಸಂಭಾಷಣೆ ಮುಗಿಯುತ್ತಿದ್ದ ಹಾಗೆ ಅಡುಗೆ ಮಾಡುತ್ತಿದ್ದ ಸ್ಥಳದಿಂದ ಜೋರಾಗಿ ಧೊಬ್ಬನೆ ಅಂತ ಒಂದು ಶಬ್ದ ಕೇಳಿಸ್ತದೆ. ರಾಜು ಹಾಗೂ ಆತನ ಸಹಾಯಕ ಓಡಿ ಹೋಗಿ ಅಲ್ಲಿ ನೋಡಿದಾಗ, ಆ ಅನ್ನದ ಪಾತ್ರೆಗೆ ಮುಚ್ಚಿದಂತಹ ತಟ್ಟೆ, ಆ ತಟ್ಟೆ ಮೇಲಿದ್ದಂಥ ಕಲ್ಲು ಅಷ್ಟು ಭಾರವಾಗಿದ್ದರೂ ಕೂಡ ಆ ತಟ್ಟೆ ಹಾರಿ ಬಿದ್ದು ಅಲ್ಲಿಂದ ಅನ್ನ ಉಕ್ಕುತ್ತಿತ್ತು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಬೇಕಾದ್ರೆ ನೀವು ಕೇಳಬಹುದು ಆ ಪುಷ್ಪಗಿರಿಯಲ್ಲಿದ್ದಂತಹ ಧರ್ಮ ಕೇಂದ್ರದ ಜನರನ್ನ, 15 ವರ್ಷಗಳ ಹಿಂದೆ ಪ್ರಭು ಯೇಸು ಈ ಸೂಚಕ ಕಾರ್ಯವನ್ನ, ಅದ್ಭುತ ಕಾರ್ಯವನ್ನ ಮಾಡಿದ್ದರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇನ್ನು ನನ್ನ ಮನಸ್ಸಿಗೆ ಇಷ್ಟವಾದಂತಹ ಒಂದು ಆ ಒಂದು ಮಾತು ಏನಂತಂದ್ರೆ, ಅಂದು ದೇವರು ನೋಡ್ಕೊಂಡ್ರು, ದೇವ್ರವನ್ನೇ ಬಿಡಣ್ಣ ನೋಡ್ಕೊಳ್ತಾನೆ. ದೇವರು ನೋಡ್ಕೊಂಡ್ರು, ಅಂದು ದೇವರು ಊಟ ಕೊಟ್ರು, ದೇವರು ಅಂದು ಧ್ಯಾನಕೂಟಕ್ಕೆ ಬಂದಂತಹ ಜನರ ಆಧ್ಯಾತ್ಮಿಕ ಹಸಿವನ್ನ ಹಾಗೂ ಶಾರೀರಿಕ ಹಸಿವನ್ನ ಅಂದು ನೀಗಿದ್ದರು, ಇಂದು ನೀಗುತ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಕೇಳಿದ್ವಿ, ಕ್ರಿಸ್ತ ಕೇವಲ ಅಂದು ಜನರ ಶಾರೀರಿಕ ಹಸಿವನ್ನ ನೀಗಿಸಲಿರಲಿಲ್ಲ, ಬದಲಾಗಿ ಜನರಿಗಿದ್ದಂತಹ ಆಧ್ಯಾತ್ಮಿಕ ಹಸಿವನ್ನ ಅಂದು ಪ್ರಭು ಯೇಸು ನೀಗಿಸಿದ್ದರು. ಆದ್ದರಿಂದಲೇ ಜನರು ಗುಂಪು ಗುಂಪಾಗಿ ಕ್ರಿಸ್ತನನ್ನ ಹಿಂಬಾಲಿಸುತ್ತಿದ್ದರು. ಅವರಿಗೆ ಬೇಕಾಗಿದ್ದು ಹೊಟ್ಟೆಗೆ ಊಟವಾಗಿರಲಿಲ್ಲ, ಬದಲಾಗಿ ಆತ್ಮಕ್ಕೆ ಬೇಕಾದಂತಹ ಆಧ್ಯಾತ್ಮಿಕ ಭೋಜನ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು 3 ವಿಚಾರಗಳ ಬಗ್ಗೆ ನಾವು ಧ್ಯಾನಿಸೋಣ. ಅದೇನಪ್ಪ ಅಂತಂದ್ರೆ, ಮೊದಲನೇದಾಗಿ ನಮ್ಮನ್ನು ನಾವು ದೇವರಿಗೆ ಅರ್ಪಿಸಿಕೊಂಡಾಗ ಹೇಗೆ ನಮ್ಮ ಆಧ್ಯಾತ್ಮಿಕ ಹಸಿವು ನೀಗುತ್ತದೆ,
ಇನ್ನು ಎರಡನೇದಾಗಿ, ನಾವೆಲ್ಲರೂ ಒಂದೇ ಕ್ರಿಸ್ತನ ಶರೀರಕ್ಕೆ ಸೇರಿದವರೋ ಎಂಬುದನ್ನು ನಾವು ಅರಿತು ಬಾಳುತ್ತಿದ್ದೇವೆಯೇ? ಎರಡನೇದು. ಇನ್ನು ಮೂರನೇದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಆಧ್ಯಾತ್ಮಿಕ ಹಸಿವನ್ನು ಪ್ರಭು ಕ್ರಿಸ್ತ ಮಾತ್ರ ನೀಗಬಲ್ಲರು. ಈ ಪ್ರಾಪಂಚದಲ್ಲಿರುವ ಯಾವುದೇ ವಿಷಯಗಳು ನಮ್ಮ ಹಸಿವನ್ನು ನೀಗಿಸಲು ಸಾಧ್ಯವೇ ಇಲ್ಲ ಎಂಬುದು ಮೂರನೇದು. ಮೊದಲನೇದು ಯೋಚನೆ ಮಾಡೋಣ, ನಮ್ಮನ್ನು ನಾವು ಹೇಗೆ ದೇವರಿಗೆ ಸಮರ್ಪಿಸಿಕೊಳ್ಳಬೇಕು, ಹಾಗೂ ಏಕೆ ನಾವು ದೇವರಿಗೆ ನಮ್ಮನ್ನೇ ಅರ್ಪಣೆಯಾಗಿ ಕಾಣಿಕೆಯಾಗಿ ನೀಡಬೇಕು. ಇಂದಿನ ಮೊದಲನೆಯ ವಾಚನದಲ್ಲಿ ಹಾಗೂ ಶುಭ ಸಂದೇಶದಲ್ಲಿ ನಾವು ಕೇಳಿದ್ವಿ. ಮೊದಲನೆಯ ವಾಚನದಲ್ಲಿ ನಾವು ಆಲಿಸಿದಂತೆ, ಒಬ್ಬ ವ್ಯಕ್ತಿ 20 ಜವೆಗೋಧಿಯ ರೊಟ್ಟಿಯನ್ನು ದೈವ ಪುರುಷ ಎಲೀಷನ ಮೂಲಕ ದೇವರಿಗೆ ಸಮರ್ಪಿಸುತ್ತಾನೆ, ಅರ್ಪಿಸುತ್ತಾನೆ, ತನ್ನಲ್ಲಿದ್ದದ್ದನ್ನು ಅರ್ಪಿಸುತ್ತಾನೆ, ತನ್ನತನವನ್ನ ದೇವರಿಗೆ ಸಮರ್ಪಿಸುತ್ತಾನೆ. ಇನ್ನು ಶುಭ ಸಂದೇಶದಲ್ಲಿ ನಾವು ಕೇಳಿದ್ವಿ, ಆ ಹುಡುಗ ಅವನತ್ರ 5 ಜವೆಗೋಧಿಯ ರೊಟ್ಟಿ ಇತ್ತು, 2 ಮೀನುಗಳಿದ್ದವು. ಆ ಹುಡುಗ ತನ್ನಲ್ಲಿದ್ದದ್ದನ್ನ ಪ್ರಭು ಯೇಸುವಿಗೆ ಅರ್ಪಿಸಿದ, ಪ್ರಭು ಯೇಸುವಿಗೆ ಸಮರ್ಪಿಸಿದ. ಅರ್ಪಿಸಿದ ನಂತರ ಏನಾಯಿತು? ಆ 20 ಜವೆಗೋಧಿಯ ರೊಟ್ಟಿಯನ್ನ ಈಗ ನಾವು ನೋಡಿದ ಫಸ್ಟ್ ಮೊದಲನೆಯ ವಾಚನದಲ್ಲಿ ಸುಮಾರು 100 ಜನ ತಿಂದು ತೃಪ್ತರಾದರು. ಇನ್ನು ಆ 5 ರೊಟ್ಟಿಗಳು ಹಾಗೂ 2 ಮೀನುಗಳನ್ನ ಸುಮಾರು ಪುರುಷರೇ 5,000 ಹೆಚ್ಚು ಜನರಿದ್ರು, ಹೆಣ್ಣು ಮಕ್ಕಳನ್ನ ಹಸುಗೂಸುಗಳನ್ನ ಬಿಟ್ಟು. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಂದು ಬಲಿಪೂಜೆಯಲ್ಲಿ, ಪ್ರತಿಯೊಂದು ಆರಾಧನ ವಿಧಿಯಲ್ಲಿ ನಾವು ನಮ್ಮತನವನ್ನ, ನಮ್ಮ ಸರ್ವಸ್ವವನ್ನ ಪ್ರಭುವಿಗೆ ಸಮರ್ಪಿಸಿದಾಗ ಅದ್ಭುತ ಕಾರ್ಯಗಳು ಅಂದೂ ನಡೆದಿದ್ದವು, ಇಂದೂ ನಡೆಯುತ್ತವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರೇ, ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಮ್ಮ ದೇವರು ಶಕ್ತ ದೇವರು, ಅಸಾಧ್ಯವಾದುದನ್ನ ಸಾಧ್ಯಪಡಿಸಿ ನಮ್ಮೆಲ್ಲರನ್ನ ಉದ್ಧರಿಸಿದ ದೇವರು. 2016 ಹಾಗೂ ಅಥವಾ 2015 ಇಸ್ರೇಲ್ ದೇಶದ ಪ್ರಖ್ಯಾತ ಪ್ರಬೋಧಕ ಬೆನ್ನಿ ಹಿನ್ ಹೇಳಿದಂತಹ ಮಾತುಗಳು. ಇಸ್ರೇಲಿನ ಪ್ರಖ್ಯಾತ ಪ್ರಬೋಧಕ ಬೆನ್ನಿ ಹಿನ್ ಹೇಳಿದಂತಹ ಮಾತುಗಳು. ಆತ ಹೇಳ್ತಾನೆ, ಕಥೋಲಿಕರು ಅರ್ಪಿಸುವ ಪ್ರತಿಯೊಂದು ಈ ರೊಟ್ಟಿ ಮುರಿಯುವ ಸಹಭೋಜನದಲ್ಲಿ, ಅಂದರೆ ನಾವು ಅರ್ಪಿಸುವ ಈ ಬಲಿಪೂಜೆಯಲ್ಲಿ, ನಮ್ಮ ಕಣ್ಣಿಗೆ ಕಾಣದಂತೆ ಹಲವಾರು ಸಾವಿರ ಅದ್ಭುತ ಕಾರ್ಯಗಳು ಪ್ರತಿ ಕ್ಷಣ ಪ್ರತಿನಿತ್ಯ ನಡೆಯುತ್ತವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆ ರೀತಿ ಆ ಅದ್ಭುತಗಳು ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಕೌಟುಂಬಿಕ ಜೀವನದಲ್ಲಿ ನಡೆಯಬೇಕಾದರೆ ನಾವು ಅರಿತುಕೊಳ್ಳಬೇಕು, ನಮ್ಮನ್ನೇ ನಾವು ದೇವರಿಗೆ, ನಮ್ಮನ್ನೇ ನಾವು ಪ್ರಭು ಯೇಸುವಿಗೆ ಸಮರ್ಪಿಸಿಕೊಳ್ಳಬೇಕು. ಸಮರ್ಪಿಸಿಕೊಂಡಾಗ ಮಾತ್ರ ಅದ್ಭುತಗಳು ನಡೆಯುತ್ತವೆ. ಇನ್ನು ಎರಡನೇದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಎರಡನೇ ವಾಚನದಲ್ಲಿ ನಾವು ಓದಿದ್ವಿ ಏನಂತಂದ್ರೆ, ನಾವೆಲ್ಲರೂ ಒಂದೇ ಶರೀರಕ್ಕೆ ಸೇರಿದವರು ಎಂಬುದನ್ನು ನೀವು ಅರಿತು ಬಾಳಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಆ ಒಂದೇ ರೊಟ್ಟಿಯಿಂದ ನಾವು ಭುಜಿಸುತ್ತೇವೆ, ಆ ಒಂದೇ ಶರೀರದಿಂದ ನಾವು ತಿಂದು ತೃಪ್ತರಾಗುತ್ತೇವೆ. ಇಂತಹ ಸಂದರ್ಭದಲ್ಲಿ ಅದನ್ನು ಅರಿತು ನಾವು ಬಾಳುತ್ತಿದ್ದೇವೆಯೇ? ಇದೇ ನಮ್ಮೆಲ್ಲರಿಗೂ ಒಂದೇ ಜ್ಞಾನಸ್ಥಾನ, ಇದೇ ನಮ್ಮೆಲ್ಲರಿಗೆ ಒಂದೇ ವಿಶ್ವಾಸ, ಇರುವರು ಒಬ್ಬರೇ ನಮಗೆ ದೇವರು. ಆದ್ದರಿಂದ ನಾವೆಲ್ಲರೂ ಇದನ್ನು ಅರಿತು ಬಾಳುತ್ತಿದ್ದೇವೆಯೇ? ಹಾಗಾದ್ರೆ ಏಕಿದೆ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು? ಏಕಿದೆ ನಮ್ಮಲ್ಲಿ ಅಸಮಾನತೆ? ಏಕಿದೆ ನಾನು ಬಡವ ಶ್ರೀಮಂತ ಎಂಬ ಭಾವನೆಗಳು? ಏಕಿದೆ ನಮ್ಮಲ್ಲಿ ಜಾತಿ ಸಂಬಂಧಗಳು? ಯೋಚನೆ ಮಾಡಬೇಕಾಗಿತ್ತು. ನಾವೆಲ್ಲರೂ ಕ್ರೈಸ್ತರು ಅಂತ ಹೇಳ್ತೀವಿ, ಆದರೆ ನಮ್ಮಲ್ಲಿದ್ದಂಥ ಭಿನ್ನಾಭಿಪ್ರಾಯಗಳು ನಮ್ಮನ್ನ ಒಡೆದು ಹಾಕುತ್ತಿವೆ. ಆದ್ದರಿಂದ ಎರಡನೇ ವಾಚನ ಹೇಳ್ತದೆ, ನೀವೆಲ್ಲರೂ ಕ್ರಿಸ್ತನಲ್ಲಿ ಐಕ್ಯರಾಗಿ ಒಂದೇ ರೀತಿಯಿಂದ ಬಾಳಲು ಕರೆ ಹೊಂದಿದವರು. ಇನ್ನು ಮೂರನೇದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಆಧ್ಯಾತ್ಮಿಕ ಹಸಿವನ್ನ ನೀಗುವ ಶಕ್ತಿ ಕ್ರಿಸ್ತನಿಗೆ ಮಾತ್ರ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಮ್ಮ ಆಧ್ಯಾತ್ಮಿಕ ಹಸಿವನ್ನ ನೀಗಿಸುವ ಶಕ್ತಿ ಇರುವುದು ಕ್ರಿಸ್ತನಿಗೆ ಮಾತ್ರ. ಕ್ರಿಸ್ತನಲ್ಲಿ ಮಾತ್ರ ನಮ್ಮ ಹಸಿವನ್ನ ನಾವು ನೀಗಿಸಿಕೊಳ್ಳಬಲ್ಲೆವು. ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಅಂದು ಕ್ರಿಸ್ತನನ್ನ ಹಿಂಬಾಲಿಸುವುದರಲ್ಲಿ
ಎಲ್ಲರೂ ಆ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಯೇಸುವನ್ನು ಹಿಂಬಾಲಿಸ್ತಾ ಇರಲಿಲ್ಲ, ಬದಲಾಗಿ ಅವರಲ್ಲಿದ್ದಂತಹ ಆಧ್ಯಾತ್ಮಿಕ ಆ ಒಂದು ನೋವನ್ನು ಹಂಚಿಕೊಂಡು ಆಧ್ಯಾತ್ಮಿಕ ಹಸಿವನ್ನು ಅವರು ನೀಗಿಸಿಕೊಳ್ಳಲು ಕ್ರಿಸ್ತನನ್ನು ಹಿಂಬಾಲಿಸುತ್ತಿದ್ದರು. ಆದ್ದರಿಂದಲೇ ನಾವು ನೋಡ್ತೀವಿ ಯೋಹಾನನ ಬರೆದ ಶುಭ ಸಂದೇಶ 6:35 ನಾನೇ ಜೀವದಾಯಕ ರೊಟ್ಟಿ, ನನ್ನ ಬಳಿ ಬರುವವನಿಗೆ ಹಸಿವೆಂಬುದು ಇರದು, ನಿಮಗೆ ಹಸಿವೇ ಬರದು, ಆದ್ದರಿಂದ ನನ್ನಲ್ಲಿ ವಿಶ್ವಾಸ ಬಿಡುವವನಿಗೆ ಎಂದಿಗೂ ದಾಹವಾಗದು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನಮ್ಮ ಹಸಿವನ್ನ ನಮ್ಮ ದಾಹವನ್ನ ನಾವು ನೀಗಿಸಿಕೊಳ್ಳಬೇಕಾದರೆ ಕ್ರಿಸ್ತನ ಬಳಿ ನಾವೆಲ್ಲರೂ ಬರಬೇಕು. ಆದ್ದರಿಂದಲೇ ಯೋಹಾನನು ಬರೆದ ಶುಭ ಸಂದೇಶ 6:53 ನಾವು ಹೀಗೆಂದು ಕೇಳಿಸಿಕೊಳ್ಳುತ್ತೇವೆ, ನೀವು ನರಪುತ್ರನ ಮಾಂಸವನ್ನ ನೀವು ನರಪುತ್ರನ ರಕ್ತವನ್ನ ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವವಿರುವುದಿಲ್ಲ. ನಾವು ತಿನ್ಬೋದು ಚಿಕನ್ನು ಏನೇನೋ ತಿನ್ಬೋದು, ಅದು ಶಕ್ತಿ ಮಾತ್ರ ಕೊಡ್ತದೆ. ಆಧ್ಯಾತ್ಮಿಕವಾಗಿ ನಾವು ಬೆಳೆಯಬೇಕಂದ್ರೆ, ಆಧ್ಯಾತ್ಮಿಕವಾಗಿ ನಾವು ಬಲ ಹೊಂದಬೇಕಾದ್ರೆ ಕ್ರಿಸ್ತನ ಶರೀರ ಮತ್ತು ರಕ್ತ ನಮಗೆ ಆ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇನ್ನು ಕೊನೆಯದಾಗಿ ಪ್ರಭು ಯೇಸುವೇ ಹೇಳಿದಂತೆ, ನಾನೇ ಸ್ವರ್ಗದಿಂದ ಇಳಿದು ಬಂದಂತಹ ಜೀವಂತ ರೊಟ್ಟಿ, ನಿಮಗೋಸ್ಕರ ನಾನು ಅಲ್ಲಿಂದ ಇಳಿದು ಬಂದಿರುವೆ, ಈ ರೊಟ್ಟಿಯನ್ನ ತಿಂದವನು ಚಿರಕಾಲ ಬಾಳುತ್ತಾನೆ, ಶಾಶ್ವತವಾಗಿ ಬಾಳುತ್ತಾನೆ, ನಿಮ್ಮೆಲ್ಲರ ಉದ್ಧಾರಕ್ಕಾಗಿ ಲೋಕದ ಉದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ನಿಜವಾದ ರೊಟ್ಟಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಪ್ರಭು ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಲಾಕ್ಡೌನ್ ಓಪನ್ ಆಗಿದೆ, ಇಂದು ನಮ್ಮನ್ನ ಪ್ರಭು ಯೇಸು ಇಲ್ಲಿ ಕರೆದಿದ್ದಾರೆ ಅಂತಂದ್ರೆ ತಮ್ಮನ್ನೇ ನಮಗೆ ಕೊಡಲು ಕರೆದಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಇವತ್ತಿನ ಬಲಿಪೂಜೆಯಲ್ಲಿ ನಾವು ಪಾಲ್ಗೊಳ್ಳುತ್ತಿರುವಾಗ ನಮ್ಮನ್ನೇ ನಾವು ಪ್ರಭುವಿಗೆ ಸಮರ್ಪಿಸೋಣ. ನಮ್ಮನ್ನೇ ಸಮರ್ಪಿಸುತ್ತಾ ಪ್ರಭು ಯೇಸುವೆ ಇಷ್ಟು ದಿನ ಆಧ್ಯಾತ್ಮಿಕ ಭೋಜನದಿಂದ ಆಧ್ಯಾತ್ಮಿಕ ಆಹಾರದಿಂದ ನಾವು ದೂರವಿದ್ದೆವು, ಇಂದು ನೀನು ನಮ್ಮನ್ನು ಕರೆದಿದ್ದೀಯ. ಇಂದು ನಮ್ಮ ಪಾಲಕ ಸಂತ ಯಾಗಪ್ಪರ ಮುಖಾಂತರ ನೀನು ನಮ್ಮನ್ನ ಕರೆದಿದೀಯ, ಆಧ್ಯಾತ್ಮಿಕ ಭೋಜನವನ್ನ ನಮಗೆ ಕೊಡು ಎನ್ನುತ್ತಾ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನ ಕೋರಿಕೆಗಳನ್ನ ಭಗವಂತನಿಗೆ ಸಮರ್ಪಿಸುತ್ತಾ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸುತ್ತಾ ಮುಂದೆ ಸಾಗೋಣ. ಆಮೇನ್.